ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನ ಇವತ್ತು ಈ ಕಾರಣಕ್ಕಾಗಿ ಅರಮನೆ ನಗರಿ ಮೈಸೂರಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗಾಗಿ ಒಂದಷ್ಟು ಟ್ರಿಬ್ಯೂಟ್ ಅನ್ನ ಮಾಡುವಂತಹ ಕೆಲಸಕ್ಕೆ ಕಲಾವಿದರು ಮುಂದಾಗಿದ್ದಾರೆ ಇದ್ರ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ಧಾನ್ಯವನ್ನು ಕೂಡ ಸಮರ್ಪಣೆಯನ್ನ ಮಾಡಲಾಗ್ತಿದೆ ನೀವು ದೃಶ್ಯದಲ್ಲಿ ಗಮನಿಸುತ್ತಿರುವುದು ಇದು ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಂಗಳ ಸದ್ಯ ಇಲ್ಲಿ ಸುಮಾರು ಅರವತ್ತು ಇಂಟು ನೂರು ಇಪ್ಪತ್ತು ಅಡಿ ಅಗಲ ಹಾಗೂ ಉದ್ದದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಕಲಾಕೃತಿಯನ್ನು ಅರಳಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಮೈಸೂರಿನ ಕಲಾವಿದ ಪುನೀತ್ ಎಂಬುವರೇ ಈ ಒಂದು ಕಲಾಕೃತಿಯನ್ನ ಸದ್ಯ ಇಲ್ಲಿ ಅನಾವರಣ ಮಾಡಿರೋದು ಸುಮಾರು ನಿನ್ನೆ ಸಂಜೆ ನಾಲ್ಕು ಗಂಟೆಯಿಂದ ನಿರಂತರವಾಗಿ ಶ್ರಮಿಸಿ ಇವತ್ತು ಈ ಒಂದು ಕಲಾಕೃತಿಯನ್ನ ಸುಂದರವಾಗಿ ಚಿತ್ರಿಸಿದ್ದಾರೆ ಇಪ್ಪತ್ತೈದು ಕೆ ಜಿ ತೂಕದ ನಲವತ್ತು ಮೂಟೆಯ ರಂಗೋಲಿಗಳನ್ನ ಬಳಸಿ ಈ ಒಂದು ಸುಂದರವಾದ ಪುನೀತ್ ರಾಜ್ಕುಮಾರ್ ಅವರ ಕಲಾಕೃತಿಯನ್ನ ಅರಳಿಸಿರೋದು ನಿಜಕ್ಕೂ ಅತ್ಯದ್ಭುತವಾಗಿ ಮೂಡಿ ಬಂದಿರುವಂತಹ ಕಲಾಕೃತಿಯ ಮೇಲ್ಭಾಗದಲ್ಲಿ ಹುಟ್ಟು ಹಬ್ಬದ ಶುಭಾಶಯಗಳು ಅಪ್ಪು ಅಂತ ಹೇಳಿ ಬರೆಯಲಾಗಿದೆ ಇನ್ನು ಅದರ ಜೊತೆಗೆ ಅವರು ಖುದ್ದು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಆಗಿರುವ ಕಾರಣಕ್ಕಾಗಿ ಇಂತಹದೊಂದು ಸುಂದರವಾದ ರಂಗೋಲಿಯನ್ನ ಕಲಾಕೃತಿಯಲ್ಲಿ ಅರಳಿಸುವ ಮೂಲಕ ಎಲ್ಲರ ಮನ ಹಾಗೂ ಋಣ್ಮನಗಳನ್ನು ಮುಟ್ಟುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಇದ್ರ ಜೊತೆ ಜೊತೆಗೆ ಅರಮನೆಯ ಅಂಗಳದಲ್ಲಿ ಸದ್ಯ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಪಕ್ಷಿಗಳಿಗೆ ಧಾನ್ಯಗಳನ್ನ ಸಮರ್ಪಣೆ ಮಾಡುವ ಮಾಡಲಾಗ್ತಿದೆ ನೀವು ಅದನ್ನು ಕೂಡ ದೃಶ್ಯದಲ್ಲಿ ಗಮನಿಸ್ತಿರ್ಬೋದು ಪುನೀತ್ ರಾಜ್ಕುಮಾರ್ ಅವರ ಒಂದು ಕಲಾಕೃತಿಯ ಪಕ್ಕದಲ್ಲೇ ಸದ್ಯ ಈಗ ಪಕ್ಷಿಗಳಿಗೆ ಧಾನ್ಯವನ್ನ ಸಮರ್ಪಣೆ ಮಾಡ್ತಿರೋದು ಸುಮಾರು ಪ್ರತಿನಿತ್ಯ ಇಲ್ಲಿ ಲಕ್ಷಾಂತರ ಮಂದಿ ವಿವಿಧ ಬಗೆಯ ಪಕ್ಷಿಗಳು ಬರ್ತವೆ ಅರಮನೆ ಅಂಗಳದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪಕ್ಷಿಗಳು ಇರ್ತವೆ ಪಕ್ಷಿಗಳಿಗೆ ಧಾನ್ಯ ಸಮರ್ಪಣೆ ಮಾಡುವುದು ರೂಢಿಯಾಗಿದೆ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಆದ ಕಾರಣಕ್ಕಾಗಿಯೇ ಇಲ್ಲಿ ವಿಶೇಷವಾಗಿ ಧಾನ್ಯಗಳನ್ನ ಸಮರ್ಪಣೆ ಮಾಡುವ ಮೂಲಕ ಪುನೀತ್ ರಾಜ್ಕುಮಾರ್ ಅವರಿಗೂ ಕೂಡ ಒಂದು ಟ್ರಿಬ್ಯೂಟ್ ಅನ್ನು ಮಾಡುವಂತ ಕೆಲಸಕ್ಕೆ ಇಲ್ಲಿನ ಕಲಾವಿದರುಗಳು ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಮುಂದಾಗಿದ್ದಾರೆ ನಮ್ಮ ಜೊತೆ ಕಲಾವಿದರಾದ ಪುನೀತ್ ಇದರನ್ನ ನಾನು ಮಾತಾಡಿಸ್ಕೋತೀನಿ ಪುನೀತ್ ಇದನ್ನ ಮಾಡಬೇಕು ಅಂದ್ರೆ ಕಲಾಕೃತಿನ ಮಾಡಬೇಕು ಅಂತ ಯಾಕೆ ಅನಿಸ್ತು ಕಲಾಕೃತಿನ ಮಾಡ್ಲಿಕ್ಕೆ ಎಷ್ಟು ಸಮಯಾವಕಾಶಗಳು ತಗೊಳ್ತು ಸರ್ ಎಲ್ಲರಿಗೂ ಮೊದಲನೇದಾಗಿ ಅಪ್ಪು ಸರ್ ಅವರ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ ನಾನು ಕೂಡ ಅವರ ದೊಡ್ಡ ಅಭಿಮಾನಿ ಆ ಎಲ್ಲ ರೀತಿಯಲ್ಲೂ ಈಗ ಬ್ಲಡ್ ಡೊನೇಷನ್ ಆಗಿರ್ಬೋದು ಐ ಡೊನೇಟ್ ಆಗಿರ್ಬೋದು ತುಂಬಾ ರೀತಿ ನಾವು ಲಾಸ್ಟ್ ಇಯರ್ ಮಾಡಿದ್ವಿ ಈ ವರ್ಷ ನಾನು ಒಬ್ಬ ಕಲಾವಿದ ಆಗಿತ್ಕೊಂಡು ಒಂದೇನೋ ವಿಭಿನ್ನವಾಗಿ ನಮ್ಮ ಮೈಸೂರಿನ ಮುಖಾಂತರ ಅವರಿಗೆ ಸಲ್ಲಿಸಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಒಂದು ನನ್ನದೇ ಒಂದು ತಂಡ ಕೊಟ್ಕೊಂಡು ನನ್ನ ಜೊತೆಗೆ ಲಕ್ಷ್ಮೀ ಮಮ್ಮ ಅಂತ ರಂಗೋಲಿ ಆರ್ಟಿಸ್ಟು ಅವರು ನಾನು ಎಲ್ಲ ಸೇರಿ ಒಂದು ದೊಡ್ಡದಾಗಿ ಮಾಡಿದ್ವಿ ಸರ್ ಇದು ಟೋಟಲಾಗಿ ಎಂಟು ಸಾವಿರದ ಸ್ಕ್ವೇರ್ ಫೀಟ್ ಬಂದಿದೆ ಉದ್ದ ನೂರಿಪ್ಪತ್ತು ಈಗ ಅರುವತ್ತು ಚಿಲ್ಡ್ರೆ ಇದೆ ಇದಕ್ಕೆ ಮಾಮೂಲಿ ಕಲ್ಲರು ಮತ್ತು ಎಲ್ಲನೂ ಒಬ್ಬರು ಸ್ಪಾನ್ಸರ್ ಮಾಡಿದ್ರು ಅವಲಾಶ್ ಅಂದ್ಬಿಟ್ಟು ಸೊ ಎಲ್ಲರದು ಸಹಕಾರದಿಂದ ಈ ಒಂದು ಚಿತ್ರ ಆಯಿತು ನಿನ್ನೆ ನಾಲ್ಕರಿಂದ ಐದು ಗಂಟೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ ಆ ಚಿತ್ರ ನೈಟ್ ಪೂರ್ತಿ ಮಾಡಿದೀವಿ ಬ್ರಷ್ ಅಪ್ ಏನು ಫ್ರೆಶ್ ಅಪ್ ಏನು ಆಗಿಲ್ಲ ಸೊ ಏನಂದ್ರೆ ಅವ್ರ ಮೇಲೆ ಇರೋ ಅಭಿಮಾನ ಸರ್ ಈಗ ಕಂಡು ಕಾಣದರಂತ ತುಂಬ ಹೆಲ್ಪ್ ಮಾಡಿದ್ದಾರೆ ಎಷ್ಟೋ ಜನಕ್ಕೆ ಆಸರೆಯಾಗಿದ್ದರು ಅವ್ರನ್ನ ನಾವು ಕಳ್ಕೊಂಡಿಲ್ಲ ಸರ್ ಯಾವಾಗ್ಲೂ ಇಲ್ಲಿ ಇದ್ದಾರೆ ಇದೆಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ ಇದು ಕಲಾವಿದ ಪುನೀತ್ ಅವರ ಮನದಾಳದ ಮಾತು ಅವ್ರು ಹೇಳೋದೇನಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಪ್ರೇರಣೆ ಹಾಗೂ ಅವರ ಮೇಲಿನ ಅಭಿಮಾನದಿಂದಾಗಿ ಇಂತಹ ಒಂದೊಂದು ಅದ್ಭುತವಾದ ಕಲಾಕೃತಿಯನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋ ಮಾತುಗಳನ್ನ ಹೇಳ್ತಾರೆ ಇನ್ನು ನೀವು ದೃಶ್ಯದಲ್ಲಿ ಗಮನಿಸಿರ್ಬೋದು ಇಲ್ಲಿ ಸದ್ಯ ಧಾನ್ಯಗಳನ್ನ ಸಮರ್ಪಣೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಇಲ್ಲೊಬ್ರು ಅವರ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಸದ್ಯ ಧಾನ್ಯಗಳನ್ನ ಸಮರ್ಪಣೆ ಮಾಡ್ತಿದ್ರೆ ನಾನು ಅವ್ರನ್ನ ಮಾತಾಡಿಸುವಂತ ಕೆಲಸಕ್ಕೆ ಮುಂದಾಗ್ತೀನಿ ಸರ್ ಪಕ್ಷಿಗಳಿಗೆ ದಾನ ಮಾಡ್ತಿದ್ರೆ ಒಂದೆಡೆ ಕಲಾಕೃತಿ ಏನನ್ಸುತ್ತೆ ಸರ್ ಸರ್ ಇದು ಅಂದರೆ ಈ ಈ ವರ್ಷ ಇಲ್ಲಿ ಬರ್ತಾನೆ ಇರ್ತೀನಿ ಇಲ್ಲಿ ಪಕ್ಷಿಗಳಿಗೆ ಎಲ್ಲ ಸೇವೆ ಮಾಡ್ತಾ ಇರ್ತೀನಿ ಅಂದರೆ ನನಗೆ ಇವತ್ತು ಈ ಖುಷಿ ಆಗ್ತಾ ಇದೆ ನಮ್ಮ ಪುನೀತ್ ರಾಜ್ಕುಮಾರ್ ಎರಡನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಧಾನ್ಯಗಳಿಗೆ ಎಲ್ಲ ಫುಲ್ಲು ಹಾಕುವಂಥ ಒಂದು ಮೂಲಕ ಮತ್ತು ಎಲ್ಲ ಕಡೆ ಈ ಒಂದು ಭಗವಂತನ ಒಂದು ಕೃಪೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಭಗವಂತನಾಗಿ ಕಾಣಿಸ್ತಾ ಇದ್ದಾರೆ ಅವರ ಒಂದು ಸ್ಫೂರ್ತಿ ಯಾಕೆಂದರೆ ಅವರು ನಮ್ಮ ಎಲ್ಲ ಅಭಿಮಾನಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ ಅವರು ನೇತ್ರದಾನದಿಂದ ಹಿಡಿದು ಪ್ರತಿಯೊಂದು ಅನಾಥಾಶ್ರಮಗಳು ರುದ್ರಾಶ್ರಮಗಳು ಎಲ್ಲ ಕಡೆ ಒಳ್ಳೆಯ ಸಂದೇಶ ಅವರು ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಇನ್ನೂ ನಮ್ಮ ಜೊತಲಿದ್ದಾರೆ ನಮ್ಮ 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 ನಮಗೆ ಏನು ಅವರು ಅವರು ನಮ್ಮ ಬಿಟ್ಟು ಹೋಗಿಲ್ಲ ನಮ್ಮ ಮನಸ್ಸಲ್ಲಿದ್ದಾರೆ ಅನ್ನೋ ಒಂದು ಭಾವನೆಯಿಂದ ಇವತ್ತು ಅವರ ನಾನು ಸಂತೋಷದಿಂದ ಈ ದವಸ ಧಾನ್ಯಗಳು ನಮ್ಮ ಎಲ್ಲರಿಗೂ ಹಾಕುವಂಥ ಮೂಲಕ ಈ ಕೋಟ್ಯಾಂಜನ ಸ್ವಾಮಿ ದೇವಸ್ಥಾನದ ಮುಂದೆ ನಾನು ಹಾಕುವ ಒಂದು ಕೆಲಸವನ್ನು ಮಾಡಿದ್ದೀನಿ ಇದು ಪುನೀತ್ ಅವರ ಅಭಿಮಾನಿ ಮಾತು ಅವ್ರು ಹೇಳದಂತಂದ್ರೆ ಪಕ್ಷಿಗಳಿಗೆ ಧಾನ್ಯವನ್ನ ಅವರ ಹುಟ್ಟುಹಬ್ಬದ ಕಾರಣಕ್ಕಾಗಿ ಸಮರ್ಪಣೆ ಮಾಡ್ತಿದ್ನಿ ಕಾರಣ ಅವರು ಪ್ರಕೃತಿ ಪ್ರಿಯರಾಗಿದ್ದರು ಪಕ್ಷಿಗಳನ್ನ ಹಾಗೂ ಪ್ರಾಣಿಗಳನ್ನ ಪ್ರೀತಿಸ್ತಿದ್ರು ಆ ಕಾರಣಕ್ಕಾಗಿ ಆ ಧಾನ್ಯಗಳನ್ನು ಸಮರ್ಪಣೆ ಮಾಡುವ ಮೂಲಕ ಅವರಿಗೆ ಒಂದು ವಿನಯ ಜೊತೆ ರವಿ ಪಾಂಡೋಪುರ ನ್ಯೂಸ್ ಫಸ್ಟ್ ಮೈಸೂರು